ರೀ ರೀ ರೀ, ಇದು ನಿಮ್ಮ ಕರ್ಮ ಅಲ್ಲ ರೀ, ನನ್ನ ಕರ್ಮ. ನಿಮ್ಮನ್ನ ಕಟ್ಕೊಂಡಿದ್ದ ತಪ್ಪಿಗೆ ನಾನು ಮನೆ ಕೆಲಸ ಮಾಡಿ ಮಾಡಿ ಸಾಯ್ಬೇಕು. ಅಲ್ಲ ರೀ, ಬೆಳಗ್ಗೆ 6 ಗಂಟೆಗೆ ಎದ್ರೆ ರಾತ್ರಿ 10 ಗಂಟೆವರೆಗೂ ಎಷ್ಟು ಕೆಲಸ ಇರುತ್ತೆ. ಪಾತ್ರೆ ತೊಳಿಬೇಕು, ಬಟ್ಟೆ ಒಗಿಬೇಕು, ಮಗುಗೆ ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ಸ್ಕೂಲಿಗೆ ಕಳಿಸ್ಬೇಕು. ಅದಾದಮೇಲೆ ಮತ್ತೆ ನಾನು ತಿಂಡಿ ರೆಡಿ ಮಾಡಬೇಕು. ನಾಳೆಯಿಂದ ಒಂದು ಕೆಲಸ ಮಾಡಿ, ಬೆಳಗ್ಗೆ ನೀವೇ ಬೇಗ ಎದ್ದು ಸ್ವಲ್ಪ ತಿಂಡಿ ಮಾಡಿಬಿಡಿ. ನನಗೂ ಹೆಲ್ಪ್ ಆದಂಗಾಗುತ್ತೆ, ನಿಮ್ಗೂ ಟೈಮ್ ಟು ಟೈಮ್ ತಿಂಡಿ ಕ್ಯಾರಿಯರ್ ಎಲ್ಲ ರೆಡಿ ಆಗುತ್ತೆ. ಅಯ್ಯೋ, ನಿಮ್ಮ ಹತ್ರ ಮಾತಾಡ್ತಾ ಮಾತಾಡ್ತಾ ಗ್ಯಾಸ್ ಮೇಲೆ ಹಾಲಿಟ್ಟಿದ್ದೆ, ಮರ್ತೇ ಹೋಯ್ತು, ಎಲ್ಲ ಹಾಳಾಗೋಯ್ತು. ರೀ, ಬೆಳಗ್ಗೆಯಿಂದ ಮಗು ಒಂದೇ ಸಮನೆ ಕೆಮ್ತಾ ಇದ್ದಾಳಿ. ಒಂದು ಸ್ವಲ್ಪ ಕ್ಲಿನಿಕ್ಗೆ ಕರ್ಕೊಂಡೋಗಿ ಬರ್ತೀರಾ? ನನಗಿನ್ನೂ ತುಂಬ ಕೆಲಸ ಇದೆ. ಪಾತ್ರೆ ತೊಳಿಬೇಕು, ಬಟ್ಟೆ ಒಗಿಬೇಕು, ಅಡುಗೆ ಮಾಡಬೇಕು, ಅದಾದ್ಮೇಲೆ ಮಾರ್ಕೆಟ್ಗೆ ಹೋಗಿ ತರಕಾರಿನೂ ತರಬೇಕ್ರಿ, ಮತ್ತು ವಾಪಸ್ ಬಂದು ಅಡುಗೆ ರೆಡಿ ಮಾಡಬೇಕು. ಇದು ಒಂದೇ ಒಂದಿನ ನೀವು ರಜಾ ಹಾಕಿ ಮಗುನ ಆಸ್ಪತ್ರೆಗೆ ಕರ್ಕೊಂಡೋಗಿ ಬಂದ್ಬಿಡ್ತೀರಾ?